ನಮಗ್ ಕೊಟ್ರ ಬದುಕ್ತಿವ್ರಿ, ಮತ್ ನಮಗ ಮಗನು ಸತ್ತಾನ ಮಗಳು ಸತ್ತಾರ ಯಾರು ಇಲ್ಲ. ಬಡ್ರದ್ರೆ ನಾವು ದುಡ್ಕೊಂಡ್ ತಿಂತಾರ, ನಮ್ಗ ನೆಲೆ ಇಲ್ಲ, ನಮ್ಗೇನು ಹೊಲ ಎಲ್ಲ ಮನೆ ಇಲ್ರಿ, ರೈತರ ಕೈಯ ನಾವು ದುಡ್ಕೊಂಡ್ ತಿನ್ನೋರಿ. 5 ವರ್ಷ ನಡ್ಕೊಂಡು ಹೋದ್ರ ಮುಂದಿಂದ ಅವ್ರದ್ದು ಇಲೆಕ್ಷನ್ ರೀ, ಆಗ್ಲಿಕ್ಕ ಮತ್ ಬರ್ಲಿ ಅದ ಒಳ್ಳೇದಾಗತ್ರಿ. ಬಡವ್ರು ಬದುಕು ಅಂತಾರ, ಮಾಡಿದ್ರು ಒಂದು ಒಳ್ಳೇದು. ಬಂದಿರೇ ತಂದಿಯ, ಈಗ ನಮ್ಗೆ ಕೊಡೋದು ಅಷ್ಟೇ ಕೇಳೋರು ನಾವು. ಈಗ ಬಡವರಿಗೆ ಆತ್ರಿ, ಎಲ್ಲರಿಗೆ ಆತ ಅನುಕೂಲಕರವಾಗುತ್ತೆ. ಅದೇ ನೂತನ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸೋದಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿರತಕ್ಕಂಥದ್ದು. ಈ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಮಹಿಳೆಯರು ಏನ್ ಹೇಳ್ತಾರೆ ಅಂತಂದು ಮಾತಾಡ್ಸೋಣ. ಅಮರ, ಈಗ ಸಿದ್ದರಾಮಯ್ಯ ಅವರು ಚುನಾವಣೆಯಾಗ ಮುಂಚೆ ಬಂದಾಗ ನಿಮಗೇನು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಲ್ರಿ, ಅವನ್ನೆಲ್ಲವನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು. ನಿಮಗೀಗ ಏನು ಮಾಸಾಸನ ತೊಗೊಂತಿರಲ್ಲ, ಆ ಮಾಸಾಸನ ಜೊತೆಗೆ ಇನ್ನೂ 2,000 ರೂಪಾಯಿ ಕೊಡ್ತೀನಿ ಅಂತಂದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಕೊಟ್ರೆ ಮತ್ತು ನಮ್ಮಂತಾರೆ ಬದುಕ್ತೀವಿ ರೀ, ಪರ ಯಾರೂ ಇಲ್ಲ ನಮಗೆ. ನಮಗೆ ಕೊಟ್ರೆ ಬದುಕ್ತೀವಿ ರೀ, ಮತ್ತು ನಮಗೆ ಮಗನೂ ಸತ್ತಾನ ಮಗಳು ಸತ್ತಾರ ಯಾರೂ ಇಲ್ಲ. ಏನು ಮಾಡ್ಬೇಕು ರೀ ಮತ್ತು ಅದಕ್ಕೆ? ಈಗ ಬೆನ್ಕಟ್ರಿ ನಮ್ಮೂರು ಮಳೆಯವ್ರಿಗೆ ಎಲ್ಲರಿಗೆ ಫ್ರೀ ಅಂತ ಹೇಳ್ಯಾರ ಸಿದ್ದರಾಮಯ್ಯ, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಮಾಡಲಿಲ್ಲರಿ, ಮಾಡಿದ್ರೆ ಒಳ್ಳೇದಾರ ರೀ. ಬಡ್ರದ್ರೆ ನಾವು ದುಡ್ಕೊಂಡು ತಿಂತಾರೆ, ನಮಗೂ ನೆಲೆ ಇಲ್ಲ, ನಮ್ಗೇನು ಹೊಲ ಎಲ್ಲ ಮನೆ ಇಲ್ರಿ, ರೈತರ ಕೈಯ ನಾವು ದುಡ್ಕೊಂಡು ತಿನ್ನೋರಿ. ಆ ರೈತರು ಮತ್ತು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತಂದ್ರೆ ನಮ್ಮ ಮಹಿಳೆಯರಿಗೆ ಚಲೋ ಆಗ್ತದೆ. ಇದೊಂದು ಅದೊಂದು ಪುಣ್ಯ ಕಟ್ಕೊತಾರೆ ನೋಡು. ಈಗ ಮನೆಯಾಗ ಯಜಮಾನಿ ನೀನು ಅದಿರೋ ಮತ್ತೆ ಬೇರೆ ಅದರ? ಇಲ್ಲರಿ, ನಾವು ಸಸ್ತರ ಅದಾರ ರೀ, ನಾವು ಒಬ್ಬಕ್ಕೆ ರೀ, ಮಕ್ಕಳು ಅದ. ಮನೆಯಾಗ ಯಾರು ಯಜಮಾನಿ ಇರ್ತಾರೆ ಅವ್ರಿಗೆ 2,000 ರೂಪಾಯಿ ಆಗ್ತೀನಿ ಅಂತೇಳಿ ಆಗಸ್ಟ್ 17 ತಾರೀಕಿಗೆ ನಾವು ರೀ. ಮನೆ ಯಜಮಾನಿ ಏನ? ಹ್ಞೂ ರೀ. ಅಕ್ಕರು, ಈಗ ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಈ ಬಗ್ಗೆ ಏನು ಹೇಳ್ತೀರಿ ನೀವು ಸರ್? ಅದೆಲ್ಲ ಒಳ್ಳೇದ್ರಿ, ಇದನ್ನ ಕಂಟಿನ್ಯೂ 5 ವರ್ಷ ಮಾಡ್ಕೊಂತ ಹೋದ್ರೆ ಚಲೋ ರೀ. ಮತ್ತು ಇವರೆಲ್ಲ ರೀ 2 ತಿಂಗಳು ಕೊಟ್ಟು ಮತ್ತು ಮುಂದೆ ಅದನ್ನಾಗೆ ಇದನ್ನ ಮಾಡಕ್ಕೆ ಕುಂತಾರಂದ್ರೆ ಆಗಂಗಿಲ್ಲ ರೀ. ಇದು ಈಗೇನು ಮಾಡ್ಯಾರ ಇದು ಕರೆಕ್ಟ್ ರೀ, ಆದ್ರೆ ಅವ್ರದ್ದು 5 ವರ್ಷ ಇದನ್ನು ಇಳಿ ತನಕನೂ ಇದನ್ನ ನಡೆಸ್ಕೊಂಡು ಹೋಗ್ಬೇಕ್ರಿ ಅವರು. ಅಂದ್ರೆ ಸರ್ಕಾರದವ್ರು ಈಗ ಏನು ಕೊಡಕ್ಕಂತಾರ, ಅದನ್ನ 5 ವರ್ಷ ಕೊಡ್ಬೇಕು. ಅವ್ರದ್ದು ಇದು ಮುಗಿ ತನಕನೂ ಕೊಡ್ಬೇಕ್ರಿ, ಎಲ್ಲಾರ 2 ತಿಂಗಳು ಕೊಡೋದು ಮತ್ತು 2 ತಿಂಗಳಿಗೆ ಇದನ್ನ ಮಾಡೋದು ಅಂದ್ರೆ ಆಗಂಗಿಲ್ಲ ರೀ. ಅದು ನಡ್ಕೊಂಡಾರ ಖರೆ ರೀ, ಅದು ಮುಂದೆ ನೋಡೋಣ್ರಿ. 5 ವರ್ಷ ನಡ್ಕೊಂಡು ಹೋದ್ರೆ ಮುಂದಿಂದ ಅವ್ರದ್ದು ಇಲೆಕ್ಷನ್ ರೀ, ಆಗ್ಲಿಕ್ಕಾರ ಮತ್ತೆ ಬರಲಿ. ಅದು ಜನದ ಮ್ಯಾಗ ಐತ್ರಿ, ಎಲ್ಲ ಅವ್ರ ಬಗ್ಗೆ ಏನೂ ಹೇಳಂಗಿಲ್ಲ ರೀ. 5 ವರ್ಷ ಕಂಡು ಮಾಡಲ್ರಿ, ಅವರು ಇದನ್ನ ನಡೆಸ್ಕೊಂಡು ಹೋದ್ರು ಅಂದ್ರೆ ಅವರೇ ಬರ್ತಾರೆ. ಇಲ್ಲಿಕ್ಕನ ಮತ್ತೆ ಮುಂದೆ ಮತ್ತೆ ಜನ ಐತಲ್ ರೀ, ಚೇಂಜ್ ಮಾಡಕ್ಕೆ ನೋಡೋಣ. ಎಲ್ಲವನ್ನ ಇದು 200 ಯೂನಿಟ್ ಗ್ಯಾರಂಟಿ ಅಂತ ಹೇಳಿದ್ದು ರೀ, ಅದ್ರ ಪ್ರಕಾರ ಈಗ ಕೊಡ್ತೀವಿ ಅಂದಾರ. 10 ಕೆಜಿ ಅಕ್ಕಿ ಹೇಳಿದ್ದು ರೀ, ಅದನ್ನು ಕೊಡ್ತೀವಿ ಅಂದಾರ ರೀ. ಮತ್ತೀಗ 2,000 ರೂಪಾಯಿ ಕೊಡ್ತೀವಿ ಅಂದಿದ್ದಾರೆ ರೀ, ಕೊಡ್ಬೋದು, ಅದು ಗ್ಯಾರಂಟಿ ಮಾಡ್ತೀವಿ ಅಂತ ಇವತ್ತು ಹೇಳ್ಯಾರಿ. ಏನೇನು ಮಾಡ್ತಾರೆ ನೋಡಿ. ಏನು ಹೇಳ್ತೀರಿ ಸರ್ಕಾರಕ್ಕೆ ಈಗ? ಈಗ ಒಳ್ಳೇದಾಗತ್ತೆ ರೀ, ಬಡವ್ರು ಬದುಕು ಅಂತಾರ, ಮಾಡಿದ್ರು ಒಂದು ಒಳ್ಳೇದು ಅಂತ ರೀ, ಇಷ್ಟ ರೀ, ಒಳ್ಳೇದಾಗತ್ತೆ ಅಂತ ಹೇಳು. ನಮಗೆ ಪುಣ್ಯ ಬರುತ್ತೆ ರೀ ಕೊಟ್ರೆ, ನಾವು ಅದಾವೆ ಕೇಳ್ತೀವಿ. ಯಾರು ಕೂಡಿಸ್ಕೊಳ್ಬೇಕು ಮತ್ತು ಅದನ್ನು ಬಂದ ಮೇಲೆ ನಮಗೆ ಎಲ್ಲ ಮತ್ತೆ ಇಲ್ಲ, ಇದನ್ನು ಬೇರೆ ಕೊಡ್ತೀನಿ ಅಂತ ಅದನ್ನು ಬೇರೆ ಅದು ಬೇರೆ ಕೊಟ್ಟು ಪುಣ್ಯ ಬರ್ತ ನೋಡ್ರಿ ಅವ್ರಿಗೆ. ಮತ್ತು ನಾವು ಅವ್ರ ಸಲಕ ಇಷ್ಟೆಲ್ಲ ನಮ್ಮ ಮಕ್ಕಳು ನೋಡಿದ್ರು ನಮ್ಮನ್ನ, ಹ್ಞೂ ಹೇಳಕತ್ತೀರಿ ಅಲ್ರಿ. ಈಗ ಮಕ್ಕಳು ನಮ್ಮನ್ನು ನೋಡಿದ್ರಲ್ಲ, ನಾವು ಹಿಂಗಾಗಿ ಜೋಗ ಹಿಡ್ಕೊಂಡು ನಾವು ತಿಂತೀವಿ. ಈಗ ಎಲ್ಲ ಸಹಾಯ ಮಾಡ್ಕೊ ನಮಗೆ ಕೊಡ್ರಿ, ಎಲ್ಲ ಪುಣ್ಯ ಕೊಡೋದ್ರಿ ನೀವ ಎಲ್ಲರೂ. ಏನು ಮಾಡ್ತೀರಿ ಮಾಡ್ರಿ, ಎಲ್ಲ ನಿಮ್ಮನ್ನ ಕೂಡಿ ನೋಡ್ರಿ. ಬಂದಿರೇ ತಂದಿಯ, ಈಗ ನಮ್ಗೆ ಕೊಡೋದು ಅಷ್ಟೇ ಕೇಳೋರು ನಾವು. ನಮಗೇನಿಲ್ಲರಿ, ಮೊದಲ ಗ್ಯಾಸಿಂದು ರೇಟ್ ಇಳಿಬೇಕು ರೀ, ಎಣ್ಣೆ ರೇಟ್ ಇಳಿಬೇಕು ರೀ, ಎಲ್ಲ ತೂಟಿಯಾಗಿದ್ದು ಎಲ್ಲ ಇಳಿಬೇಕು ರೀ. ಇದೇನು ಬಸ್ ಏನು ಬಿಡ್ರಿ, ನಾವು ಮಳೆಯರ ಇದ್ದಾರೆ ಅಷ್ಟು ಹೋಗ್ಯಾವೆ, ಏನು ಗಂಡಸರು ಅಡ್ಡಾಡ್ದು ಹೆಚ್ಚು ರೀ, ಹೆಣ್ಮಕ್ಳಿನ ಹೆಚ್ಚು ಅಡ್ಡಾಡ್ದಲ್ಲ ರೀ. ಅದ್ರ ಬಗ್ಗೆ ನಾವು ಇಷ್ಟು ಹೇಳ್ತೀವಿ ನೋಡಿರಿ. ಈಗ ಬಡವ್ರಿಗೆ ಆತ್ರಿ, ಎಲ್ಲರಿಗೆ ಆತ ಅನುಕೂಲಕರವಾಗುತ್ತೆ ರೀ. ಅದೇ ಅಂದ್ರೆ ಈಗ ಬಡವ್ರು ಅಂತ ಇರ್ತಾರೆ ರೀ, ಶ್ರೀಮಂತರು ಅಂತಲೇ ಇರ್ತಾರೆ. ಈಗ ಈ ಬಡವ್ರಿಗೆ ಡಿಗ್ರಿ ಮುಗಿದಾದ್ಮೇಲೆ ಕಲಿಯಕ್ಕೆ ಆಗ್ತಿರಂಗಿಲ್ಲ ರೀ. ಈ ಸಿದ್ದರಾಮಯ್ಯ ಅಂದ್ರೆ ನುಡಿದಂತ ನಡೆದಾಡ್ತಾರೆ ಅವ್ರು ಸಿದ್ದರಾಮಯ್ಯ. ಹಾಗಾಗಿ ಅವರು ಕೊಡ್ಬೋದು ರೀ, ನನಗೆ ಅನಿಸಿದ ಪ್ರಕಾರ 3,000 ಅಂದ ಇದನ್ನು ಹೇಳ್ಯಾರಲ್ಲ ರೀ, ಡಿಗ್ರಿ ಮುಗಿಸ್ತಾರೆ ರೀ, ಅದನ್ನು ಕೊಡ್ತಾರೆ ಅವ್ರು ಸಿದ್ದರಾಮಯ್ಯ ಅಂತ ನನ್ನ ಅಭಿಪ್ರಾಯ ರೀ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಿಳೆಯರು ಹೇಳುವಂಥದ್ದು. ಒಟ್ಟು